ಪ್ರಜಾವಾಹಿನಿಗೆ ಸ್ವಾಗತ. ನಾನು ಅಂಬಿಕಾ ಕೃಷ್ಣಮೂರ್ತಿ. ಬಿಬಿಎಂಪಿ ಇದೇ ಮೊದಲ ಬಾರಿಗೆ 300 ಹಾಸಿಗೆ ಸಾಮರ್ಥ್ಯದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡುತ್ತಿದ್ದು ಶೀಘ್ರವೇ ಉದ್ಘಾಟನೆಗೊಳಿಸಲಾಗುವುದು ಎಂದು ಮಾನ್ಯ ವಸತಿ ಸಚಿವರಾದ ಶ್ರೀ ವಿ ಸೋಮಣ್ಣನವರು ತಿಳಿಸಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೊದಲೇ ಬಾರಿಗೆ ತನ್ನ ಅಸ್ತಿತ್ವದಲ್ಲಿ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡ್ತಾ ಇರೋದು ಇದು ಮೊದಲೇ. ಇಲ್ಲಿ ಮೊದಲು ಇಲ್ಲೊಂದು ಮೆಟರ್ನಿಟಿ ಹೋಮ್ ಇತ್ತು, ನಾನು ಅವಾಗ ಕಾರ್ಪೊರೇಟರ್ ಆಗಿದ್ದೆ. ಅದಾದಮೇಲೆ ಅದನ್ನು ಇವತ್ತು 40 ಬೆಡ್ಡಿನ ಆಸ್ಪತ್ರೆ ಮಾಡಿ ಪ್ರಶಾಂತ್ ನಗರದಲ್ಲಿ ಅದು ಕೂಡ ಹೈಟೆಕ್ ಆಗಿ ಈಗಾಗಲೇ ದಿನಾನು ಕೂಡ 13, 14, 15 ಅಲ್ಲಿ ಮೆಟರ್ನಿಟಿ ಹೋಮ್ ಆಗ್ತಾಯಿದೆ. ಇಲ್ಲಿ ಸುಮಾರು 305 ಬೆಡ್ಡಿನ ಆಸ್ಪತ್ರೆ ಇದಾಗಿದೆ. 7 ಆಪರೇಷನ್ ಥಿಯೇಟರ್ಗಳಿದೆ. ಈಗಾಗಲೇ ನಾವು ಕಿದ್ವಾಯಿನವ್ರ ಹತ್ರ ಇದು ಮಾಡಿ ಅವ್ರದ್ದು ಒಂದು ಒಡಂಬಡಿಕೆ ಆಗ್ತಾಯಿದೆ. ಅದೇ ರೀತಿ ಮತ್ತು ಜಯದೇವಾದವ್ರಿಗೆ ಮಾತಾಡ್ತಾ ಇದ್ದೀನಿ, ನಿಮ್ಮಾನ್ಸವ್ರಿಗೂ ಮಾತಾಡ್ತಾ ಇದ್ದೀವಿ. ಜನರಲ್ ಆಸ್ಪತ್ರೆ ಇದೆ. ಈ ಎಲ್ಲ ಥರದ ವೈದ್ಯಕೀಯ ಸಲಕರಣೆ ಜೊತೆಯಲ್ಲಿ ಬಡವರಿಗೆ ಬೇಕಾಗಿರ್ತಕ್ಕಂಥ MRIಯಿಂದ ಹಿಡಿದು ಬೇರೆ ಬೇರೆ ಯಾವ್ಯಾವುದಿದೆ ಎಲ್ಲವೂ ಕೂಡ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಬೆಂಗಳೂರು ನಗರದ ಜನರಿಗೆ ಸ್ವತಂತ್ರ ಬಂದು 75 ವರ್ಷ ಆದಮೇಲೆ ಒಂದು ಹೊಸ ಸಂದೇಶವನ್ನು ಕೊಡೋ ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವ ಸರ್ಕಾರ ದುಡ್ಡು ಕೊಟ್ಟಿದೆ. ನಮ್ಮ ನಗರೋತ್ಥಾನದಿಂದ ಅಮೃತ ನಗರೋತ್ಥಾನದಿಂದ ಇದನ್ನು ಬೆಂಗಳೂರು ಮಹಾನಗರ ಪಾಲಿಕೆ ನಡೆಸ್ಕೊಂಡು ಈಗಾಗಲೇ 4 ಕಡೆ ಮಾಡಬೇಕು ಅಂತ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಇದು ಮೊದಲನೇದು ಇದಾಗಿದೆ. ಎರಡನೇದು ನನ್ನಲ್ಲೇ ಪತ್ರಪಾಳ್ಯದಲ್ಲಿ 4 ಎಕರೆಯಲ್ಲಿ ಸುಮಾರು 205 ಬೆಡ್ಡಿನ ಆಸ್ಪತ್ರೆಯಲ್ಲಿ ಅಲ್ಲೊಂದು ವಿಶೇಷತೆ ಏನಂದರೆ ಪ್ರೀಮೆಚೂರ್ಡ್ ಬೇಬಿಗಳಿಗೆ ನಮ್ಮಲ್ಲಿ ಎಲ್ಲೂ ಕೂಡ ಸರ್ಕಾರ ಒಂದು 10 ಬೆಡ್ಡಿನ ಆಸ್ಪತ್ರೆಗೂ ಕೂಡ ಬೆಡ್ ಇರಲಿಲ್ಲ ಐ ಸಿ ಯು. ಅದಕ್ಕೋಸ್ಕರ ಆಗಲಿ 40 ಐ ಸಿ ಯುಗಳನ್ನ ಇದು ಮಾಡಿ 43 ಏನೋ ಪ್ರೀಮೆಚೂರ್ಡ್ ಬೇಬಿಗಳಿಗೆ ಅದೊಂದು ವಿಶೇಷತೆಯನ್ನು ಮಾಡ್ತಾಯಿದ್ದೀವಿ. ಇದು ನನ್ನ ಕನಸಿನ ಒಂದು ಆಸೆ. ವಿಶೇಷವಾಗಿ ಸುಮಾರು 1.5-2 ವರ್ಷ ಆಗಿರಬೇಕು ಈ ಕೆಲಸನ ಪ್ರಾರಂಭ ಮಾಡಿ. ಕರೋನಾ ಅಂತ ಮಾರಿ ಕಾಲದಲ್ಲೂ ಕೂಡ ಇದನ್ನು ನಿಲ್ಲಿಸಲಿಲ್ಲ. ಮಳೆ ಬಂದರೂ ಕೂಡ ಆಗಿಲ್ಲ. ಈ ತಿಂಗಳು 25 ತಾರೀಕು ಟೆಂಟೇಟಿವ್ ಆಗಿ ನಾವು ಲೋಕಾರ್ಪಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಗಮನ ತಂದು ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ. ಇದೊಂದು ಸಾಮಾನ್ಯ ಜನರಿಗೆ ಬಡವರಿಗೆ ಎಲ್ಲ ಒಂದು ಕಡೆ ಇವತ್ತಿನ ಸಂದರ್ಭ ಸನ್ನಿವೇಶ ವೈದ್ಯಕೀಯವಾಗಿ ಬೆಲೆಯನ್ನು ಖಾಸಗಿ ಆಸ್ಪತ್ರೆಗಳ ಜೊತೆಯಲ್ಲಿ ನಾವು ಇದಾಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದನೇ ಇದು ನನ್ನ ಕನಸಿನ ಕೂಸು. ಇದನ್ನು ಸಾರ್ವಜನಿಕವಾಗಿ ಸಂಭಾಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ಮಾಡಿ ಏನೇನು ಆಗಬೇಕಾಗಿದೆ ಎಲ್ಲವನ್ನು ಕೂಡ ನಮ್ಮ ಅಧಿಕಾರಿಗಳು ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಆಗ್ತದೆ. ಈ ಆಸ್ಪತ್ರೆಯನ್ನು ನಾವು 25 ತಾರೀಕು ಲೋಕಾರ್ಪಣೆ ಮಾಡ್ತೀವಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಮಾಡಿ ಪ್ರಜಾವಾಹಿನಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಿ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.